नमस्कार वीडियो नोड़ा एला वीक्षक इवती वीडियो निम्बाद्रे भारी उपयुक्त वीडियो अंद्रक्षर नुडियो हेंग बरतार प्रति वो साफ्टवेर ना कन्ड टाइपिंग हेंग अवतर ना यहाँ टईबी इवते फस्ट टाइम यूट्यूबे ना वीडियो नोड़ता वीडियो के सब्सक्राइब बटन कांपक्षर सब्सक्राइब बाजू बेल घंटी बरत अदू बारे ना प्रति वो वीडियो महित फोन मेले निम्म कंप्यूटर मेले नोटिफिकेशन बर्तदे नीवु मनेयल्ले कूतु फ्री आगि हाई आगि टाइम इद्दाग वीडियो नोडि कंप्यूटर न कलियबहुदु नोडोण इवत्तु वत्तक्षर नावु नुडि ओळगडे याव तर बरीबहुदु कन्नड टाइपिंग ओळगे वत्तक्षर बरियोदेनु कष्ट इदेया अथवा एनु बहळ ईजी अद अन्नोदु जस्ट ओंदु 5 निमिषदोळगे हेळ्कोड्तीनि पर्फेक्ट आगि गोत्तागिबिडुत्तदे गोत्तागुत्तदे नानु एनु माड्ता इदीनि इवाग स्टार्ट ओळगे होगि इल्लिंद नुडि अन्नो साफ्ट्वेर न ओपन माड्कोता इदीनि आल् प्रोग्राम ओळगे होगि इल्लिंद नुडि 5.5 इदे नुडि 5.0 ओपन मीनि यदि बट नुडी अद अद्वन ओपन मिट्री नुडी 5.6 अद 0.7 अद वेल नमु मैटर नम्बर बे नुडी अद कलास मुगद नुडी साकुद बेसिकली यहाँ टाइप अंतरि नम कीज को इतर नाती कीज नोडी टाइप बर्त नम्ग वत्तक्षर बरिया बर सर अंदी बहुत हेंग टाइप मारती बट वत्तक्षर बरलाक बरोदिल्ल अंद्रे मत टाइप माडोदे इदक्के उपयोग आयितु हागिरोद्रिंद टाइप माडोदे हेंग मत वत्तक्षर हेंग बरीबेकु अन्नोदन्न हेळ्कोड्तीनि वत्तक्षर बरीलिक्के निमगे बहळ इंपार्टेंट आगिरतक्कंत कीज अंद्रे ई एफ बटन या बटन एफ बटन एफ ಈ ಎಫ್ ಬಟನ್ ನಿಂದ ನಾವು ಏನು ಮಾಡಬಹುದು ಪ್ರತಿಯೊಂದು ಒತ್ತಕ್ಷರಗಳನ್ನು ತಗೊಂಡು ಟೈಪ್ ಮಾಡಬಹುದು ಗೊತ್ತಾಗ್ತಿದೆಯಾ ಅದು ಹೆಂಗ್ ಟೈಪ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಏನು ಮಾಡ್ತಾ ಇದೀನಿ ಇಲ್ಲಿ ಆಫೀಸ್ ಕಡತ್ ಒಳಗೆ ಹೋಗಿ ನ್ಯೂ ಅನ್ನೋದು ಬರ್ತದೆ ಇಲ್ಲಿಂದ ಓಪನ್ ಅಂತ ಮಾಡ್ಕೊಳ್ಳೋಣ ಒಂದು ಹೊಸ ಫೈಲ್ ಬರುತ್ತೆ ಬರ್ತಿದಾಗ್ನೇ ಇಲ್ಲಿ ಏನಾದರೂ ಟೈಪ್ ಮಾಡಬೇಕಾಗಿದೆ ಫಸ್ಟ್ ಮೊದಲಿಗೆ ಅ ಅನ್ನು ಫ್ರೆಶ್ ಮಾಡ್ತೀನಿ ಕೀಬೋರ್ಡ್ ಅಲ್ಲಿ ಇಂಗ್ಲಿಷ್ ಒಳಗಡೆ ನಿಮ್ಮ ಕಡೆ ಇರತಕ್ಕಂತ ಕೀಬೋರ್ಡ್ ಒಳಗಡೆ ನೀವು ಎ ಅನ್ನು ಫ್ರೆಶ್ ಮಾಡಿದ್ರೆ ಏನು ಬರ್ತದೆ ಅ ಬಂದಿದೆ ಇದನ್ನ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ ಸೆಲೆಕ್ಟ್ ಮಾಡಿ ಇಲ್ಲಿ ಏನಿದೆಯಲ್ಲ इनक्रीज द फॉन्ट मत डिस्क्रीज द फॉन्ट इनक्रीज फॉन्ट मीनि स्वल्प दौड का अंदर निम्गू कूड़ा क्लियरीटी कानसली अंत दौड़ी ओके दौड़को आगदिया इशु दौड़ू नेक्स्ट आ बरी सर अदान हें बरियो अ बरद्रे ए टाइप अ बरत आ बरी अण अक्षर आ अोड़ यदा एलदातीवल अद्क दौड अक्षर अंत करीव ना कन्ड व्याकरण बरत ಗೊತ್ತಾಗಿತ್ತು ಆ ಬರಿಬೇಕಾಗಿತ್ತು ಅಂದ್ರೆ ಅ ಬರ್ದಾಗ ಎ ಫ್ರೆಶ್ ಮಾಡಿದಾಗ ಬರೆ ಅ ಬರ್ತದೆ ಆ ಬರಿಬೇಕಾಗಿತ್ತು ಅಂದ್ರೆ ಶಿಫ್ಟ್ ಎ ಫ್ರೆಶ್ ಮಾಡಬೇಕು ಆ ಬರ್ತದೆ ಅ ಈ ಬರಿಬೇಕಾಗಿತ್ತು ಅಂದ್ರೆ ಸಣ್ಣಿಗೆ ಈ ದೊಡ್ಡಿ ಬರಿಬೇಕಾಗಿತ್ತು ಅಂದ್ರೆ ಶಿಫ್ಟ್ ಇ ಈ ತರ ನಾವು ಏನು ಮಾಡ್ತೀವಿ ಸಣ್ಣ ಟು ದೊಡ್ಡ ಅಕ್ಷರಗಳನ್ನು ಶಿಫ್ಟ್ ಹಿಡಿದು ಟೈಪ್ ಮಾಡ್ತಾ ಹೋಗ್ತೀವಿ ಬಟ್ ಒತ್ತಕ್ಷರಗಳು ಬೇಕಾಗಿತ್ತು ಅಂದ್ರೆ ಇದನ್ನೆಲ್ಲ ತೆಗೆಯೋಣ ಕೀಬೋರ್ಡ್ ಒಳಗೆ ಬ್ಯಾಕ್ ಪೇಸ್ ಫ್ರೆಶ್ ಮಾಡ್ರಿ ಹೋಗ್ಬಿಡ್ತದೆ ಬ್ಯಾಕ್ ಪೇಸ್ ಅಂತ ಇರ್ತದೆ ಇಂಗ್ಲಿಷ್ ಒಳಗೆ ಅದನ್ನ ಫ್ರೆಶ್ ಮಾಡಿದ್ರೆ ಎಲ್ಲ ಹೋಗ್ಬಿಡ್ತದೆ ಈಗೇನು ಮಾಡೋದು ಒತ್ತಕ್ಷರ ಬರಿಬೇಕಾಗಿದೆ ಏನಕ್ಕೆ ಬರೆಯೋಣ ಮೊದಲಿಗೆ ಶ್ರೀರಾಮ ಅಂತ ನಾನು ಟೈಪ್ ಮಾಡ್ತಾ ಇದೀನಿ ಯಾವುದು ಶ್ರೀರಾಮ ನನ್ನ ಆರಾಧ್ಯ ದೈವರಾದಂತ ಶ್ರೀರಾಮನ ಹೆಸರನ್ನ ನಾನು ಫಸ್ಟ್ ಗೆ ಟೈಪ್ ಮಾಡ್ತಾ ಇದೀನಿ ಜೈ ಶ್ರೀರಾಮ ಓಕೆ ಕಮೆಂಟ್ ಕೂಡ ಮಾಡಬೇಕು ಗೊತ್ತಾಗ್ತಿದೆ ಇದಲ್ಲೇ ನಾನು ಏನು ಮಾಡ್ತಾ ಇದೀನಿ ಶ್ರೀರಾಮ ಅವಾಗ ಶ್ರೀ ಬರಿಬೇಕಾಗಿದೆ ಮೊದಲು ಅವಾಗ ಏನು ಮಾಡ್ತಾ ಇದೀನಿ ಶ್ರೀ ಬರಿಬೇಕಾಗಿತ್ತು ಅಂದ್ರೆ ಶಿಫ್ಟ್ ಹಿಡಿದು ಬರೆ ಎಸ್ ಮೇಲೆ ಫ್ರೆಶ್ ಮಾಡಿದ್ರೆ ಸ ಬರ್ತದೆ ನನಗೆ ದೊಡ್ಡ ಶ ಬೇಕು ಅವಾಗ ನಾನು ಏನು ಮಾಡ್ತೀನಿ ಶಿಫ್ಟ್ ಅನ್ನು ಫ್ರೆಶ್ ಮಾಡಿ ಆಮೇಲೆ ಎಸ್ ಅನ್ನು ಫ್ರೆಶ್ ಮಾಡ್ತೀನಿ ಶ ಬರ್ತದೆ ಇದರ ಕೆಳಗಡೆ ಇವಾಗ ಒತ್ತಕ್ಷರ ಕೊಡಬೇಕು ನಾವು ಮೊದಲು ಒತ್ತಕ್ಷರ ಕೊಟ್ಟು ಆಮೇಲೆ ಶಿ ಅನ್ನು ಮಾಡಬೇಕು ನೀವು ಏನು ಮಾಡಿಬಿಡ್ತೀರಿ ಸರ್ ನಾನು ಶ್ರೀ ಬರಿಬೇಕಾಗಿದೆ ನಾವೆಲ್ಲ ಟೈಪ್ ಮಾಡೋದು ಹೆಂಗ ಅಂದ್ರೆ ಪೆನ್ನಲ್ಲಿ ಬರೀತಿರ್ತೀವಿ ಬುಕ್ ಒಳಗೆ ಹೆಂಗ ಶಿಫ್ಟ್ ಎಶ್ ಆಮೇಲೆ ಆಮೇಲೆ ಏನು ಮಾಡ್ತೀವಿ ಶಿ ಬರೆದು ಕೆಳಗಡೆ ಒತ್ತಕ್ಷರ ಕೊಡ್ತೀವಿ ಗೊತ್ತಾಗ್ತಿದ್ಯಾ ನಾವು ಏನು ಮಾಡ್ತೀವಿ ಕೆಳಗಡೆ ಒತ್ತಕ್ಷರನ ಕೊಡ್ತೀವಿ ಹಿಂಗ್ ಬರೀತೀವಿ ಶ್ರೀ ರಾಮ ರ ಬರಿಬೇಕಾಗಿತ್ತು ಆರ್ ಫ್ರೆಶ್ ಮಾಡ್ರಿ ಶಿಫ್ಟ್ ಎ ರ ಆಗ್ತದೆ ಮ ಅಂದ್ರೆ ಎಂ ಫ್ರೆಶ್ ಮಾಡಿದ್ರೆ ಬರ್ತದೆ ಬಟ್ ಏನಾಗ್ತಿದೆ ಶ್ರೀ ರಾಮ ಅಂತ ಆಗ್ತಿದೆ ಬಟ್ ಒತ್ತಕ್ಷರ ಕೊಡ್ಲಿಕ್ಕೆ ಇವಾಗ ಅನುಕೂಲ ಇಲ್ಲ ಮೋಸದಿಂದ ಹೆಂಗ್ ಕೊಡ್ತೀರಿ ಹಿಂಗ್ ಕೊಡಕ್ ಬರತ್ತಾ ಬರೋದಿಲ್ಲ ಈಗೇನ್ ಮಾಡೋದು ಎಂಟರ್ ಮಾಡ್ಕೊಳ್ಳೋದು ಯಾವ ತರ ಬರಿಬೇಕಪ್ಪ ಶ್ರೀ ಅಂದ್ರೆ ಶಿಫ್ಟ್ ಹಿಡಿದು ಎಸ್ ಅನ್ನು ಫ್ರೆಶ್ ಮಾಡ್ಕೊಂಡು ಇವಾಗ ಒತ್ತಕ್ಷರ ಕೊಡೋದು ಅದಕ್ಕೆ ಎದುರು ಒತ್ತಕ್ಷರ ಬೇಕು ರ ಒತ್ತಕ್ಷರ ಬೇಕಾಗಿತ್ತು ಅಂದ್ರೆ ಆಗ್ಲೇ ಹೇಳಿದೆ ನಾನು ಎಫ್ ಬಟನ್ ಎಲ್ಲಾ ಪ್ರತಿಯೊಂದು ಅಕ್ಷರನೂ ಕೂಡ ಒತ್ತಕ್ಷರ ತಗೊಳ್ಳಿಕ್ಕೆ ಯೂಸ್ ಆಗ್ತದೆ ಅಂತ ಹೇಳಿ ಇವಾಗ ನೀವು ಏನು ಮಾಡ್ರಿ ಕೀಬೋರ್ಡ್ ಒಳಗಡೆ ಎಫ್ ಫ್ರೆಶ್ ಮಾಡಿ ಒತ್ತಿ ನನಗೆ ಎಫ್ ಒತ್ತಿದ್ದೀನಿ ಈ ತರ ವ್ಯಂಜನ ಆಗಿದೆ ಅದಾದ ಮೇಲೆ ಆರ್ ಫ್ರೆಶ್ ಮಾಡಿಬಿಡಿ ಬದ್ದು ಓಕೆ ಶ್ರ ಆಗಿದೆ ಈ ಇವಾಗ ಏನಾಗಬೇಕು ಶ್ರೀ ಆಗಬೇಕಾಗಿತ್ತಲ್ಲ ಅದು ಆಮೇಲೆ ಆರ್ ಒತ್ತಿ ಆಮೇಲೆ ಆ ಅನ್ನು ಫ್ರೆಶ್ ಮಾಡೋ ಶಿಫ್ಟ್ ಆಯ್ ಶ್ರೀ ಗೊತ್ತಾಗ್ತದೆ ಶಿಫ್ಟ್ ಆಯ್ ನೀವು ಶಿಫ್ಟ್ ಆಯ್ ಫ್ರೆಶ್ ಮಾಡಿಲ್ಲ ಅಂದ್ರೆ ಯಾವ ತರ ಬರ್ತಿತ್ತು ಶಿಫ್ಟ್ ಎಶ್ ಶಬತ್ತು ಎಫ್ ಆರ್ ಆಮೇಲೆ ಏನ್ ಮಾಡ್ತಾ ಇದೀನಿ ಆಯ್ ಕೊಡ್ತಾ ಇದೀನಿ ಇದೇ ತರ ಬರ್ತಾ ಇದೆ ಸಣ್ಣ ಆ ಸಣ್ಣ ಶಿ ಬರ್ತಾ ಇದೆ
ಗೊತ್ತಾಗ್ತಿದ್ಯಾ? ಶ್ರೀರಾಮ ಆಗ್ಬೇಕಾಗಿತ್ತು ಅಂದ್ರೆ ಮುಂದೆ ವ್ಯಂಜನ ಬರಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು? ಮೊದಲಿಗೆ ಸಿಫ್ಟ್ ಹಿಡಿದು ಎಸ್ ಫ್ರೆಶ್ ಮಾಡಿ ಎಫ್ ಆರ್ ಫ್ರೆಶ್ ಮಾಡ್ಕೊಂಡು ಆಮೇಲೆ ಸಿಫ್ಟ್ ಹಿಡಿದು ಐ ಫ್ರೆಶ್ ಮಾಡಿದಾಗ ಈ ತರ ವ್ಯಂಜನ ಬರುತ್ತೆ. ಅಲ್ಲಿ ಈ ತರ ವ್ಯಂಜನ ದೊಡ್ಡ ಅಕ್ಷರ ಇದು ಶ್ರೀರಾಮ, ಅವಾಗ ರ ಮಾಡಿ ಸಿಫ್ಟ್ ಎ ರಾಮ ಈ ತರ ನಾವು ಟೈಪ್ ಮಾಡ್ಕೋಬಹುದು. ಗೊತ್ತಾಗ್ತಿದ್ಯಾ? ಈ ತರ ಶ್ರೀರಾಮ ಅಂತ ನಾನು ಟೈಪ್ ಮಾಡ್ಕೋಬಹುದು. ಮತ್ತೆ ಇನ್ನೂ ಒತ್ತಕ್ಷರ ಗೊತ್ತಾಯ್ತಾ, ಆರು ಒತ್ತಕ್ಷರ, ಇದರ ಒಳಗಡೆನೆ ಇನ್ನೊಂದು ಒತ್ತಕ್ಷರ ತಗೋಬೇಕಾಗಿರುತ್ತೆ ನಿಮ್ಗೆ. ಅವಾಗ ಏನ್ ಮಾಡ್ತಾ ಇದ್ದೀನಿ ನಾನು, ಗ ಫ್ರೆಶ್ ಮಾಡ್ಕೋತೀನಿ. ಇದರ ಮುಂದ್ಗಡೆ ಒಂಬತ್ತು ಬರಬೇಕು, ಈ ತರ ಒಂಬತ್ತು ರ ಒತ್ತಕ್ಷರ ಇರ್ತದೆ ನೋಡಿರಿ, ಅವಾಗ ಅದು ಬರಬೇಕಾಗಿತ್ತು ಅಂದ್ರೆ ಸಿಫ್ಟ್ ಹಿಡಿದು ವಾಪಸ್ ಎಫ್ ಅನ್ನ ಫ್ರೆಶ್ ಮಾಡ್ಕೋಬೇಕು. ಯಾವುದು? ಸಿಫ್ಟ್ ಹಿಡಿದು ಎಫ್ ಅನ್ನ ಫ್ರೆಶ್ ಮಾಡ್ಕೊಂಡ್ರೆ ಈ ತರ ನಮ್ಗೆ ಏನ್ ಬರ್ತದೆ, ಗ ಮುಂದೆ ರ ಒತ್ತಕ್ಷರ ಬಂದ್ಬಿಡ್ತದೆ. ಗೊತ್ತಾಗ್ತಿದ್ಯಾ? ಈ ತರ ಬರೀಬಹುದು. ನೆಕ್ಸ್ಟ್ ವ ಬರೀತಾ ಇದ್ದೀನಿ, ಇದರ ಕೆಳಗಡೆ ಮತ್ತೆ ರ ಒತ್ತಕ್ಷರ ಬರಬೇಕು. ಸಣ್ಣ ರ ಅದು ಹಿಂಗ ಈ ತರ ಗೆರಿ ಹೇಳಿದ್ರೆ ಒಂದು ರ ಒತ್ತಕ್ಷರ, ಇನ್ನೊಂದು ಬರ್ತದೆ ರ ಒತ್ತಕ್ಷರ, ಈ ತರ ಹಿಂಗ್ ರೌಂಡ್ ಹೊಡಿತೀವಿ. ಆ ತರ ಬರಬೇಕಾಗಿತ್ತು ಅಂದ್ರೆ ಏನ್ ಮಾಡೋದು ಇವಾಗ? ಎಫ್ ಶಿಫ್ಟ್ ಆರ್ ಫ್ರೆಶ್ ಮಾಡೋದು. ಗೊತ್ತಾಗ್ತಿದೆ? ಎಫ್ ಶಿಫ್ಟ್ ಆರ್ ಅಂತ ಫ್ರೆಶ್ ಮಾಡಿದ್ರೆ ಈ ತರ ಬರುತ್ತೆ. ಇನ್ನೊಂದು ನೋಡಿ, ವ ಬರೀತಾ ಇದ್ದೀನಿ, ಎಫ್ ಶಿಫ್ಟ್ ಹಿಡಿದು ಆರ್ ಫ್ರೆಶ್ ಮಾಡಿದ್ರೆ ಈ ತರ ಬರುತ್ತೆ. ಸಪೋಸ್ ನೀವು ವಿ ಎಫ್ ಆರ್ ಬರೆದ್ರೆ ಈ ತರ ಬರ್ತದೆ. ಗೊತ್ತಾಗ್ತದೆ? ನೆಕ್ಸ್ಟ್ ವ ಶಿಫ್ಟ್ ಎಫ್ ಹೊಡೆದ್ರೆ ಈ ತರ ಒತ್ತಕ್ಷರ ಬರ್ತದೆ. ಮೂರು ಒತ್ತಕ್ಷರ ಗೊತ್ತಾಯ್ತಿಲ್ಲ, ತಿಳಿತಾ ಇದೆ ಯಾವ ತರ ಬರಿಬಹುದು ಅಂತೇಳಿ. ಸಣ್ಣದು ಮತ್ತೆ ದೊಡ್ಡದಕ್ಕೆ ಶಿಫ್ಟ್ ಅನ್ನ ಯೂಸ್ ಮಾಡ್ಕೋಬೇಕು. ಬಟ್ ವ್ಯಂಜನ ತಗೊಳಿಕ್ಕೆ ಬರೇ ವ ಫ್ರೆಶ್ ಮಾಡಿ ಆಮೇಲೆ ಮುಂದೆ ರ ಒತ್ತಕ್ಷರ, ಅದು ಒಂಬತ್ತು ಬರಬೇಕಾಗಿತ್ತು ಅಂದ್ರೆ ಯಾವುದು ಬೇರೆ ಫ್ರೆಶ್ ಮಾಡೋದು ಬೇಡ, ಶಿಫ್ಟ್ ಹಿಡಿದು ಬರೇ ಎಫ್ ಫ್ರೆಶ್ ಮಾಡಿದ್ರೆ ಆ ಒತ್ತಕ್ಷರ ನಮ್ಗೆ ಬಂದ್ಬಿಡ್ತದೆ. ತಿಳಿಯಕತ್ತನ್ನ ಹೇಳೋದ, ಮುಂದೆ ಇನ್ನೊಂದೆರಡು ಒತ್ತಕ್ಷರ ಬರ ತೋರಿಸ್ತಾ ಇದ್ದೀನಿ. ಓಕೆ, ಶ್ರೀರಾಮನ ಮುಂದೆನೆ ನಾನು ಏನ್ ಮಾಡ್ತಾ ಇದ್ದೀನಿ, ಶ್ರೀಕೃಷ್ಣ ಅಂತ ಬರಿತಾ ಇದ್ದೀನಿ. ಅವಾಗ ಏನ್ ಮಾಡೋದು, ಶಿಫ್ಟ್ ಹಿಡಿದು ಎಸ್ ಅನ್ನ ಫ್ರೆಶ್ ಮಾಡ್ಕೊಳ್ಳೋದು. ಆಮೇಲೆ ಏನ್ ಮಾಡ್ಬೇಕಾಗಿದೆ, ಎಫ್ ಆರ್ ಶಿಫ್ಟ್ ಐ ಶ್ರೀಕೃಷ್ಣ ಬರಿಬೇಕಾಗಿದೆ. ಅವೆಲ್ಲ ನಾನು ಈಗ ಇಲ್ಲಿ ಹೇಳಿದೆ ನಿಮ್ಗೆ, ಇದಕ್ಕೆ ಒತ್ತಕ್ಷರ ಹೆಂಗ್ ಕೊಡ್ಬೇಕು ಅಂತೇಳಿ, ಇಲ್ಲಿನೂ ಕೂಡ ಸೇಮ್ ಕೊಡ್ಬೇಕು. ಅವಾಗ ಕ ಫ್ರೆಶ್ ಮಾಡ್ಕೊಂಡು ಇವಾಗ ಏನ್ ಮಾಡ್ಬೇಕಾಗಿದೆ, ಎಫ್ ಶಿಫ್ಟ್ ಆರ್, ಎಫ್ ಶಿಫ್ಟ್ ಆರ್ ಬರೆದಾಗ ಈ ತರ ಏನ್ ಬರುತ್ತೆ, ಕ್ರ ಒತ್ತಕ್ಷರ ಬರುತ್ತೆ. ಇವಾಗ ಏನ್ ಮಾಡ್ಬೋದು, ಶ ಕೆಳಗೆ ನ ಒತ್ತಕ್ಷರ ಬರಬೇಕಾಗಿತ್ತು ಅಂದ್ರೆ ಎಕ್ಸ್ ಫ್ರೆಶ್ ಮಾಡ್ರಿಕ್ಕೆ ಬಿಡೋಳಗ ಎಕ್ಸ್ ಬರುತ್ತೆ. ಇದರ ಕೆಳಗಡೆ ನ ಒತ್ತಕ್ಷರ ಬೇಕು ಅಂದ್ರೆ ಸಣ್ಣ ನ ಅಂದ್ರೆ ಎಫ್ ಶಿಫ್ಟ್ ಎನ್ ಫ್ರೆಶ್ ಮಾಡಿದ್ರೆ ನ ಒತ್ತಕ್ಷರ ಸಣ್ಣ ಬರ್ತದೆ. ಸಪೋಸ್ ನೀವು ಶ ಬರ್ದು ಎಕ್ಸ್ ಬರ್ದು ಎಫ್ ಎನ್ ಫ್ರೆಶ್ ಮಾಡಿದ್ರೆ ನ ಒತ್ತಕ್ಷರ ಬರ್ತದೆ, ಸಣ್ಣ ನ ಆಯ್ತು. ದೊಡ್ಡ ನ ಒತ್ತಕ್ಷರ ಬೇಕು ಅಂದ್ರೆ ಶಿಫ್ಟ್ ಅನ್ನ ನಾವೇನ್ ಮಾಡ್ಕೋಬೇಕು, ಬಳಕೆ ಮಾಡ್ಕೋಬೇಕು. ತಿಳಿತಾ ಇದೆಯಾ? ಒತ್ತಕ್ಷರ ಬರೆಯೋದು ತುಂಬಾನೇ ಕಷ್ಟಕರವಾದ ವಿಷಯವಲ್ಲ, ತುಂಬಾ ಈಸಿ ಆಗಿರ್ತಕ್ಕಂಥ ವಿಷಯ ಆಗಿರೋದ್ರಿಂದ ಅದಕ್ಕೋಸ್ಕರ ಭಾರಿ ಈಸಿ ಆಗ್ಯದ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡ್ಬೇಕು, ಅರ್ಧ ಬರ್ಧ ನೋಡಿದ್ರೆ ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಏನ್ ಮಾಡೋಣ, ಶ್ರೀಕೃಷ್ಣ ಪದ್ಧತಿ ಅಂತ ನಾನು ಬರಿತಾ ಇದ್ದೀನಿ. ಅವಾಗ ಪ ಬರೆಯೋದು ಗೊತ್ತಾಗ್ತಿದೆ, ಪ ಬರೀತಿದ್ದಾಗ ಮತ್ತೆ ಏನ್ ಮಾಡ್ಬೇಕು, ದ ಕೆಳಗ ದೊಡ್ಡ ದ ಒತ್ತಕ್ಷರ ಬೇಕು. ಅವಾಗ ದ ಡಿ ಫ್ರೆಶ್ ಮಾಡಿದ್ರೆ ದ ಬರ್ತದೆ. ಎಫ್ ಶಿಫ್ಟ್ ಡಿ ಫ್ರೆಶ್ ಮಾಡಿ, ಶಿಫ್ಟ್ ಡಿ ಅಂದ್ರೆ ದೊಡ್ಡ ದ ಒತ್ತಕ್ಷರ ಬರ್ಬೇಕಲ್ಲ, ಪದ್ಧತಿ ಟಿ ಐ ಗೊತ್ತಾಗ್ತದೆ, ಪದ್ಧತಿ ಬಂತು. ನೆಕ್ಸ್ಟ್ ಅದೇ ಆಗ್ತಿದ್ದಾನೆ, ಮುಂದೆ ಏನ್ ಬರಿಬೇಕಾಗಿದೆ, ದ ತ ಬರಿಬೇಕಾಗಿದೆ. ಅವಾಗ ದ ಫ್ರೆಶ್ ಮಾಡಿ ತ ಕೆಳಗ ತದೇ ತ ಒತ್ತಕ್ಷರ ಬರಬೇಕಾಗಿತ್ತು ಅಂದ್ರೆ ಎಫ್ ಟಿ ಅದರ ಒತ್ತಕ್ಷರ ಅಲ್ಲೇ ಬರಬೇಕು. ಸಪೋಸ್ ದ ಒತ್ತಕ್ಷರ ದ ಕೆಳಗ್ ಬರಬೇಕು ಅಂದ್ರೆ ಎಫ್ ಡಿ ವಾಪಸ್ ಅದರ ಒತ್ತಕ್ಷರ ಅದರೊಳಗೆ ಬಂದ್ಬಿಡ್ತದೆ. ತಿಳಿಯಕತ್ತೆ ಅಂತ ಹೇಳೋದು, ಪ್ರತಿಯೊಂದು ಕೂಡ ನೀವೇನ್ ಮಾಡ್ಬೋದು, ಬಹಳ ಈಸಿಯಾಗಿ ಬರಿಬಹುದು. ಸಪೋಸ್ ವಾಸ್ತುಶುದ್ಧಿ ಅಥವಾ ಸಾತ್ವಿಕತೆ ಅಂತ ಬರಿಬೇಕಾಗಿದೆ ಅಂತ ಅನ್ಕೋರಿ. ಅವಾಗ ಏನ್ ಮಾಡ್ತಾ ಇದ್ದೀನಿ ನಾನು, ಸ ಸಿಫ್ಟ್ ಎ ಸ ಆಯ್ತು. ನೆಕ್ಸ್ಟ್ ಆಗ್ತಿದ್ದಾನೆ ಮತ್ತೇನ್ ಮಾಡ್ಬೇಕಾಗಿದೆ, ಸ ಆಗ್ತಿದ್ದಾನೆ, ಏನ್ ಮಾಡ್ಬೇಕು, ತಿ ಕೆಳಗ ತ ಒತ್ತಕ್ಷರ ಮತ್ತೆ ವ ಒತ್ತಕ್ಷರ ಎರಡು ಬರಬೇಕಾಗಿದೆ. ಅವಾಗ ತ ಫ್ರೆಶ್ ಮಾಡ್ತೀನಿ, ಟಿ ಮೇಲೆ ಫ್ರೆಶ್ ಮಾಡ್ತೀನಿ, ತ ಬಂದದ. ಈಗ ಏನ್ ಮಾಡ್ಬೇಕು, ತ ಒತ್ತಕ್ಷರ ಬೇಕಾಗಿದೆ. ಅವಾಗ ಏನ್ ಮಾಡ್ತೀನಿ, ವಾಪಸ್ ಎಫ್ ಟಿ ತ ಒತ್ತಕ್ಷರ ಬತ್ತಿ. ಇನ್ನೊಂದು ಒತ್ತಕ್ಷರ ಬೇಕು ಅಂದ್ರೆ ಎಫ್ ವ ನೋಡ್ರಿ, ಎರಡು ಒತ್ತಕ್ಷರ ಬತ್ತು ಬರ್ತಿದ್ದಾನೆ. ಈಗೇನ್ ಮಾಡ್ಬೋದು, ಸಾತ್ವಿಕ ಅಂತ ಬರಿಬೇಕಾಗಿದೆ, ಕ ತೇ ಸಾತ್ವಿಕತೆ ಅಂತ ಕೂಡ ನೀವು ಬರಿಬಹುದು. ಈ ತರ ನಾವೇನ್ ಮಾಡ್ಬೋದು, ಬಹಳ ಈಸಿ ಆಗಿರ್ತಕ್ಕಂಥ ಮೆಥಡ್ ಒಳಗಡೆ ನಾವೇನ್ ಮಾಡ್ಬೋದು, ಈ ತರ ಬರಿಬಹುದು. ಇತ್ಯಾದಿ ಬರಿಬೇಕಾಗಿದೆ ತನ್ಕೋರಿ. ಇ ತ ಕೆಳಗ ವ ಒತ್ತಕ್ಷರ ಎ ಒತ್ತಕ್ಷರ ಬರಬೇಕಲ್ಲ, ತ ಟೈಪ್ ಮಾಡಿದ್ದೀನಿ, ಟಿ ಫ್ರೆಶ್ ಮಾಡಿದ್ರೆ ವಾಪಸ್ ಎ ಒತ್ತಕ್ಷರ ತಗೋಬೇಕಾಗಿತ್ತು ಅಂದ್ರೆ ಎಫ್ ವೈ ಆಮೇಲೆ ಶಿಫ್ಟ್ ಎ ಇತ್ಯಾ ಡಿ ಐ ಇತ್ಯಾದಿ. ಬಹಳ ಈಸಿ ಆಗಿರ್ತಕ್ಕಂಥ ಮೆಥಡ್ ಇದು. ಹಾಗಿರೋದ್ರಿಂದ ಪ್ರತಿಯೊಂದು ಕೂಡ ಸ್ವಲ್ಪ ಡೀಪ್ ಆಗಿ ನೋಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಗೊತ್ತಾಗ್ತಿದ್ಯಾ? ತಿಳಿತಲ್ಲ, ಮತ್ತೆ ಏನಾದ್ರು ಬರಿಬೇಕಾಗಿದೆಯಾ? ಸಪೋಸ್ ಚೈತನ್ಯ ಬರಿಬೇಕಾಗಿದೆ ತನ್ಕೋರಿ, ಅದನ್ನು ಕೂಡ ಬಹಳ ಚಂದದ. ಸೂಕ್ಷ್ಮ ಜ್ಞಾನದ ಚಿತ್ರ ಅಂತ ಬರಿಬೇಕಾಗಿದೆ, ಒಂದು ಭಾರಿ ಇಂಪಾರ್ಟೆಂಟ್ ಅದ, ಇಲ್ಲಿ ಮೇಲ್ಗಡೆ ಬರೀತೀನಿ. ಏನಂತೇಳಿ, ಸೂಕ್ಷ್ಮ ಸ ಶಿಫ್ಟ್ ಯು ಸು ಬತ್ತು, ಬರೇ ನೀವು ಎಸ್ ಯು ಮಾಡಿದ್ರೆ, ಎಸ್ ಯು ಮಾಡಿದ್ರೆ ಈ ತರ ಸು ಬರ್ತದೆ, ಸಣ್ಣ ಸು. ದೊಡ್ಡ ಸು ಬೇಕಾಗಿತ್ತು ಅಂದ್ರೆ ಸ ಶಿಫ್ಟ್ ಯು ಸು ಬತ್ತ. ಈಗೇನು ಬರಿಬೇಕಾಗಿದೆ, ಸೂಕ್ಷ್ಮ ಕ ಕೆಳಗ ಕ್ಷ ಒತ್ತಕ್ಷರ ಆಗಿ ಮ ಒತ್ತಕ್ಷರ ಬರಬೇಕು. ಅವಾಗ ಕೆ
ಎಫ್ ಎಕ್ಸ್ ಆಮೇಲೆ ಎಫ್ ಎಂ ನೋಡಿ ಎರಡು ಒತ್ತಚ್ಚಿಗಳ ಬತ್ತು ಆಮೇಲೆ ಏನ್ ಮಾಡಬೇಕು ಜ ಕೆಳಗಡೆ ಜ್ಞಾನ ಎಫ್ ಜಡ್ ಎತ್ತಕ್ಷರ ಬತ್ತು ಆಮೇಲೆ ಸಿಫ್ಟ್ ಎ ಜ್ಞಾ ನ ಎನ್ ಫ್ರೆಶ್ ಮಾಡಿಬಿಟ್ರೆ ಬಂದ್ಬಿಡ್ತದೆ ಶ್ರೀರಾಮ ಸೂಕ್ಷ್ಮ ಧ್ಯಾನ ಶ್ರೀರಾಮ ಕೃಷ್ಣ ಪದ್ಧತಿ ಈ ತರ ಏನೋ ನಾನು ಒತ್ತಕ್ಷರ ಇರುವಂತವನ್ನ ಬರ್ದಿದ್ದೀನಿ. ಇದರ ಒಳಗಡೆ ನಿಮ್ಗೆ ಏನಾದ್ರೂ ಯಾವ ಹೆಸರು ಡಿಫಿಕಲ್ಟ್ ಅನಿಸ್ತದ ಕಮೆಂಟ್ಸ್ ಮಾಡಿಕೊಡ್ರಿ, ಅದನ್ನ ಯಾವ ತರ ಬರಿಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಓಕೆ, ಲೈವ್ ಆಗಿ ನನ್ನ ಜೊತೆ ಮಾತಾಡಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಗುರು ನಾನೆಕ್ಸ್ ಅನ್ನೋದು ಇನ್ಸ್ಟಾಗ್ರಾಮ್ ಒಳಗಡೆ ಐಡಿನು ಕೂಡ ಇರ್ತದೆ, ಅದನ್ನು ಕೂಡ ನೀವು ಫಾಲೋ ಮಾಡಬಹುದು. ಮತ್ತೆ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಅಲ್ಲಿ ನೀವು ಲೈವ್ ಆಗಿ ಹೇಳ್ಬಹುದು, ನಮ್ಮ ನಿಮ್ಮ ಪ್ರಾಬ್ಲಮ್ಗೆ ಸಾಲ್ಯೂಷನ್ ಕೂಡ ಪಡಿಬಹುದು. ಯಾವುದು ಇನ್ಸ್ಟಾಗ್ರಾಮ್ ಒಳಗಡೆ ಏನತ್ತದ ಐಡಿ ಗುರು ನಾನೆಕ್ಸ್ ಅಂತ ಸರ್ಚ್ ಮಾಡ್ಕೊರಿ, ಫಾಲೋ ಮಾಡಿ. ಹಾಗೆ ಪ್ರತಿಯೊಂದು ಕೂಡ ವಿಡಿಯೋಸ್ ಅನ್ನ ಮಾಡಿ ಈ ತರ ಬಿಡ್ತಾ ಇರ್ತೀನಿ. ಪ್ರತಿಯೊಂದಕ್ಕೂ ಕೂಡ ನೀವೇನ್ ಮಾಡ್ತಿರ್ಬೇಕು, ವಿಡಿಯೋಸ್ಗಳನ್ನ ನೋಡಿ ಕಂಪ್ಯೂಟರ್ನ ಕಲಿತಾ ಇರಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಳಗಡೆ. ಹೊಸ ವಿಡಿಯೋ ತೊಗೊಂಡು ಬರ್ತಾ ಇದ್ದೀನಿ, ಅಲ್ಲಿವರೆಗೂ ವಿಡಿಯೋ ನೋಡಿ ಮತ್ತೆ ಈ ತರ ಹಲವಾರು ವಿಡಿಯೋಸ್ಗಳನ್ನು ನೋಡಿ ಕಂಪ್ಯೂಟರ್ ಕಲಿತಾ ಇರಿ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ.